ಬೆನ್ನು ನೋವಿನಿಂದ ಬಳಲುತ್ತಾ ಇರುವಂತಹ ದಾಸನಿಗೆ ಒಂದೊಂದು ದಿನವೂ ಕೂಡ ಅತಿ ಮುಖ್ಯವಾಗ್ತಾ ಇದೆ ಒಂದು ಕಡೆ ಈಗಾಗಲೇ ಎಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಎಲ್ಲಾ ರೀತಿಯ ಮೆಡಿಕಲ್ ಟೆಸ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಕೂಡ ತಜ್ಞ ವೈದ್ಯರ ಕೈ ಸೇರಿದೆ ಹಾಗಾದ್ರೆ ದರ್ಶನ್ ಇಷ್ಟಪಟ್ಟಂತೆ ಫಿಸಿಯೋಥೆರಪಿ ಮೂಲಕವೇ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗುತ್ತಾ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕಾ ಈ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಗೆ ಸರ್ಜರಿಯೋ ಫಿಸಿಯೋಥೆರಪಿಯೋ ದಾಸನಿಗೆ ಮುಂದಿನ ಟ್ರೀಟ್ಮೆಂಟ್ ಹೇಗಿರಲಿದೆ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಿ ಎರಡು ದಿನ ಆಗ್ತಾ ಇದೆ ನರರೋಗ ತಜ್ಞ ಹಾಗೂ ಮೂಳೆ ತಜ್ಞರ ತಂಡ ದರ್ಶನ್ ಆರೋಗ್ಯ ಸ್ಥಿತಿಗತಿಯನ್ನ ಸಂಪೂರ್ಣ ಅಧ್ಯಯನ ನಡೆಸಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಅಗತ್ಯವಿರುವ ಎಲ್ಲಾ ಎಕ್ಸಾಮಿನೇಷನ್ ಮಾಡಲಾಗಿದೆ ಪ್ರಾಥಮಿಕವಾಗಿ ಸಮಸ್ಯೆ ಅರಿತಿರುವ ತಜ್ಞ ವೈದ್ಯರ ತಂಡ ಸರ್ಜರಿ ಅಥವಾ ಫಿಸಿಯೋಥೆರಪಿ ಆಯ್ಕೆಯನ್ನ ಗೆ ಬಿಟ್ಟಿದೆ ಹೀಗಾಗಿ ಸರ್ಜರಿಯೇ ಕೊನೆಯ ಆಯ್ಕೆಯಾದರೆ ಸಾಧಕ ಬಾಧಕಗಳನ್ನ ವೈದ್ಯರ ತಂಡ ದರ್ಶನ್ಗೆ ಮನವರಿಕೆ ಮಾಡಿದೆ ಫಿಸಿಯೋಥೆರಪಿ ಚಿಕಿತ್ಸೆ ಹೇಗೆ ಎಕ್ಸಾಮಿನೇಷನ್ ಬಳಿಕ ನಿರ್ಧಾರ ಮಾಡಲಿರುವ ವೈದ್ಯರು ಆಪರೇಷನ್ ಅಥವಾ ಫಿಸಿಯೋಥೆರಪಿನಾ ಅಂತ ನಿರ್ಧಾರ ಬಳಿಕ ಹಂತ ಹಂತವಾಗಿ ಫಿಸಿಯೋಥೆರಪಿ ಆರಂಭ ಪರಿಸ್ಥಿತಿಗೆ ಅನುಗುಣವಾಗಿ ಎಷ್ಟು ಕೋರ್ಸ್ ಎಂಬ ಬಗ್ಗೆ ನಿರ್ಧಾರ ಎರಡು ಮೂರು ವಾರ ಫಿಸಿಯೋಥೆರಪಿ ಮೂಲಕ ಸಮಸ್ಯೆಯ ಸ್ಥಿತಿಗತಿ ಅರಿಯಲಾಗುತ್ತೆ ಆಪರೇಷನ್ ಆಯ್ಕೆ ಹೇಗೆ ಫಿಸಿಯೋಥೆರಪಿಗಿಂತ ಆಪರೇಷನ್ ಅಗತ್ಯನಾ ಅಂತ ಪರಿಶೀಲಿಸಲಿದ್ದಾರೆ ಎರಡು ಮೂರು ವಾರ ಫಿಸಿಯೋಥೆರಪಿ ಬಳಿಕವೂ ಸಮಸ್ಯೆ ಹೆಚ್ಚಾದರೆ ಆಪರೇಷನ್ ಒಂದೇ ಆಯ್ಕೆ ಆಪರೇಷನ್ ಆದ ಬಳಿಕ ಎರಡು ಮೂರು ತಿಂಗಳವರೆಗೆ ಬೆಡ್ ರೆಸ್ಟ್ ಹೇಳಬಹುದು ಹಂತ ಹಂತವಾಗಿ ನಡೆಯಲು ಕೆಲ ಸಮಯ ಬೇಕಾಗಬಹುದು ಅಂತ ಹೇಳಿ ಅಡ್ಮಿಟ್ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಕಾಲು ನೋವು ಕಾಲು ಎಳಿತ ಜಾಸ್ತಿ ಆಗಿದೆ ಕಾಲಲ್ಲಿ ವೀಕ್ನೆಸ್ ಇದೆ ಕಾಲು ಸ್ವಲ್ಪ ಸ್ವಲ್ಪ ಕಮ್ಮಿಯಾಗಿದೆ ಸೊ ಅದರಿಂದ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದಾದ್ಮೇಲೆ ಏನ್ ಮಾಡಬಹುದು ಮುಂದೆ ಚಿಕಿತ್ಸೆ ಅಂತ ನೋಡ್ಬೇಕು ಸದ್ಯಕ್ಕೆ ಏನು ಇನ್ವೆಸ್ಟಿಗೇಷನ್ಸ್ ಆಗಿಲ್ಲ ಜಸ್ಟ್ ಎಕ್ಸಾಮಿನೇಷನ್ ಮಾಡಿದೀವಿ ಸೊ ಎಕ್ಸಾಮಿನೇಷನ್ ಆದ್ಮೇಲೆ ಇವಾಗ ಇನ್ವೆಸ್ಟಿಗೇಷನ್ಸ್ ಆರ್ಡರ್ ಮಾಡಿದೀವಿ ಬಿಜೆಎಸ್ ವೈದ್ಯರ ತಂಡ ನಟ ದರ್ಶನ್ ಅನ್ನ ಪ್ರಾಥಮಿಕ ತಪಾಸಣೆಯನ್ನ ಮಾಡಿರುವಂತದ್ದು ಇವತ್ತು ಎಮ್ ಆರ್ ಐ ಮತ್ತು ಎಕ್ಸ್ರೇ ಸ್ಕ್ಯಾನಿಂಗ್ಗಳನ್ನು ಮಾಡಲಾಗಿದೆ ಅದರ ರಿಪೋರ್ಟ್ ಬಂದಾದ ನಂತರ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ ಫಿಸಿಯೋಥೆರಪಿ ಮಾಡ್ಬೇಕಾ ಸರ್ಜರಿ ಮಾಡ್ಬೇಕಾ ಎನ್ನುವಂಥದ್ದು ದರ್ಶನ್ಗೆ ಬಿಟ್ಟಿರುವಂಥ ವಿಚಾರ ಅವರ ಕುಟುಂಬಸ್ಥರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ವೈದ್ಯರು ಫಿಸಿಯೋಥೆರಪಿನೇ ಮಾಡ್ತಾರೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಆರಂಭದಲ್ಲಿ ಫಿಸಿಯೋಥೆರಪಿ ಮಾಡಬೇಕು ಅಂದರೆ ಎರಡು ಮೂರು ವಾರಗಳ ಕಾಲ ಬೇಕಾಗತ್ತೆ ಅದರಲ್ಲಿ ಗುಣಮುಖ ಆಗದೆ ಹೋದರೆ ಸರ್ಜರಿಗೆ ಮೊರೆ ಹೋಗುವ ಸಾಧ್ಯತೆ ಇದೆ ಪ್ರಾಥಮಿಕವಾಗಿ ನರ ರೋಗ ತಜ್ಞರು ಮೂಳೆ ರೋಗ ತಜ್ಞರು ಎಕ್ಸಾಮಿನೇಷನನ್ನು ಮಾಡಿದ್ದು ನೋವು ಬರೆದಂತೆ ಓಡಾಡಲಿಕ್ಕೆ ಮತ್ತು ಮಲಗಲಿಕ್ಕೆ ಕುತ್ಕೊಳ್ಳಿ ಕುಳಿತುಕೊಳ್ಳಿಕ್ಕೆ ಸುಲಭ ಆಗುವ ರೀತಿಯಲ್ಲಿ ನೋವು ನಿವಾರಕ ಮಾತ್ರೆಗಳನ್ನು ಕೊಟ್ಟು ಈಗ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು ಹೀಗಾಗಿ ಫಿಸಿಯೋಥೆರಪಿನ ಅಥವಾ ಶಸ್ತ್ರಚಿಕಿತ್ಸೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ದರ್ಶನ್ ಸರ್ಜರಿಗೆ ಒಳಪಟ್ಟರೆ ಸವಾಲೇನು ಮೂರು ತಿಂಗಳು ಬೆಡ್ ರೆಸ್ಟ್ ಆರು ತಿಂಗಳು ವಿಶ್ರಾಂತಿ ಮತ್ತೆ ಜಾಮೀನು ಸಿಕ್ಕರೂ ಸಿನಿಮಾ ಕಷ್ಟ ಕಷ್ಟ ಅನಾರೋಗ್ಯ ವಿಚಾರಕ್ಕೆ ಆರು ವಾರಗಳು ಮಧ್ಯಂತರ ಜಾಮೀನು ಪಡೆದುಕೊಂಡಿರುವ ದರ್ಶನ್ಗೆ ಪ್ರತಿ ದಿನವೂ ಕೂಡ ಮಹತ್ವದ ದಿನವಾಗಿದೆ ಸರ್ಜರಿಯನ್ನೇ ಮಾಡಿಸಬೇಕಾಗುತ್ತಾ ಅಥವಾ ಫಿಸಿಯೋಥೆರಪಿ ಮೂಲಕ ಗುಣಮುಖ ಮಾಡಬಹುದಾ ಅನ್ನೋದನ್ನ ಈಗಲೇ ನಿರ್ಧರಿಸಬೇಕು ಒಂದ್ ವೇಳೆ ಸರ್ಜರಿಗೆ ಒಳಪಟ್ರೆ ದರ್ಶನ್ ಸಿನಿಮಾ ಕರಿಯರ್ಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಸರ್ಜರಿ ಬಳಿಕ ವ್ಯಾಯಾಮ ಮಾಡುವುದು ಸಿನಿಮಾಗಳ ಫೈಟ್ ಗಾಗಿ ಸಾಹಸ ಮಾಡುವುದು ಕಷ್ಟ ಫಿಟ್ನೆಸ್ ಹಾಳಾಗಬಹುದು ಸ್ಥೂಲಕಾಯ ಬರುವ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಚಿತ್ರಗಳ ಮಾಸ್ ಹೀರೋ ಆಗಿರುವ ದರ್ಶನ್ಗೆ ಮುಂದೆ ಸಾಹಸ ದೃಶ್ಯಗಳಲ್ಲಿ ತೊಡಗುವುದು ಕೂಡ ಕಷ್ಟ ಆಗಬಹುದು ಅಲ್ಲ ಅದು ಇನ್ನು ಇನ್ವೆಸ್ಟಿಗೇಷನ್ಸ್ ಆಗದೆ ಹೇಳಕ್ ಬರಲ್ಲ ಸೊ ಇನ್ವೆಸ್ಟಿಗೇಷನ್ಸ್ ಆದಾಗಲೇ ಗೊತ್ತಾಗುತ್ತೆ ಏನ್ ತೊಂದರೆ ಇದೆ ಅಂತ ಅದಕ್ಕೆ ಏನ್ ಆಪರೇಷನ್ ಮಾಡ್ಬೇಕಾಗಬಹುದ ಇಲ್ಲ ಬರೀ ಫಿಸಿಯೋಥೆರಪಿ ಸಾಕ ಅಂತ ಅದು ಇನ್ವೆಸ್ಟಿಗೇಷನ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದೇ ನೋವಿಗೆ ಸಂಬಂಧಪಟ್ಟಂಗೇ ಇನ್ವೆಸ್ಟಿಗೇಷನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಬಂಧನವಾಗೋದಕ್ಕೂ ಮುನ್ನ ಎರಡು ಮೂರು ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ರು ಈಗ ಅದೆಲ್ಲ ಸ್ಥಿತಿ ಅತಂತ್ರವಾಗಿದೆ ಇನ್ನೂ ಕೂಡ ಕಷ್ಟ ಬರುವಂತಹ ಸಾಧ್ಯತೆ ಇದೆ ಯಾಕಂದರೆ ಫಿಸಿಯೋಥೆರಪಿ ಅಥವಾ ಸರ್ಜರಿಗೆ ಒಳಪಟ್ಟರೆ ದರ್ಶನ್ ಅವರಿಗೆ ಇನ್ನು ಆರು ಏಳು ತಿಂಗಳು ಗಳ ಕಾಲ ಲಾಕ್ ಆಗುವಂತ ಸಾಧ್ಯತೆ ಇದೆ ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕಾಗುತ್ತೆ ಹೀಗಾಗಿ ಅವರಿಗೆ ಸಾಹಸ ದೃಶ್ಯಗಳು ಜೊತೆಗೆ ವರ್ಕೌಟ್ ಮಾಡೋದಿರ್ಬೋದು ಈಗ ಸದ್ಯಕ್ಕೆ ಏನು ಫಿಟ್ನೆಸ್ಸಲ್ಲಿದ್ದಾರೆ ಆ ಫಿಟ್ನೆಸ್ ಮುಂದೆ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಇದೆ ಹೀಗಾಗಿ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ ಜೊತೆಗೆ ಈಗ ಅನಾರೋಗ್ಯದ ಕಾರಣಕ್ಕೆ ಮಧ್ಯಂತರ ಜಾಮೀನಿನ ಮೂಲಕ ಇರುವಂತಹ ದರ್ಶನವರಿಗೆ ಸಂಪೂರ್ಣವಾಗಿ ಬೇಲ್ ಸಿಕ್ಕಿದ್ರೂ ಕೂಡ ಮುಂದೆ ಈ ಥರದ ಒಂದು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿನೇ ಹಿಡಿಬೋದು ಇನ್ನು ದರ್ಶನ್ ಸರ್ಜರಿಯ ಪರಿಣಾಮಗಳಿಗೆ ಹೆದರಿ ಫಿಸಿಯೋಥೆರಪಿ ಆಯ್ಕೆಯನ್ನ ಮಾಡಿಕೊಂಡ್ರೆ ಹೆಚ್ಚಿನ ಸಮಯ ಬೆಡ್ ನಲ್ಲೇ ಕಳೆಯಬೇಕಾಗತ್ತೆ ಮೊದಲು ಒಂದೋ ಎರಡು ತಿಂಗಳು ಫಿಸಿಯೋಥೆರಪಿಗೆ ಪ್ರಯತ್ನಿಸಿ ಚಿಕಿತ್ಸೆ ಯಶಸ್ವಿಯಾಗತ್ತಾ ಅನ್ನೋದನ್ನ ನೋಡಬೇಕು ಬಳಿಕ ಫಿಸಿಯೋಥೆರಪಿ ಮುಂದುವರೆಸೋದಾ ಬೇಡ್ವಾ ಎಂಬುದನ್ನು ಡಿಸೈಡ್ ಮಾಡಬೇಕು ಆದರೆ ಮಧ್ಯಂತರ ಜಾಮೀನು ಅವಧಿ ಆರು ವಾರಗಳಷ್ಟೇ ಇರುವ ಕಾರಣ ಫಿಸಿಯೋಥೆರಪಿ ಚಿಕಿತ್ಸೆ ನಿಧಾನಗತಿಯಲ್ಲಿ ಸಾಗತ್ತೆ ಈ ಮಧ್ಯೆ ಮತ್ತೆ ಕಾನೂನು ಹೋರಾಟಗಳನ್ನು ದರ್ಶನ್ ಮುಂದುವರೆಸಬೇಕಾಗತ್ತೆ ಭಾರತಿ ಫಿಲ್ಮ್ ಬ್ಯೂರೋ ಪಬ್ಲಿಕ್ ಟಿವಿ ಇದ್ದಾಗಲೇ ಫಿಸಿಯೋಥೆರಪಿ ಕೊಟ್ಟಿದ್ದಾರೆ ಬಟ್ ಅದು ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅಲ್ಲಿ ಅಲ್ವಾ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಏನೋ ಮಾಡಿಸಿದ್ದಾರೆ ಅದು ಯಾವುದು ವರ್ಕೌಟ್ ಅವ್ರು ಸರ್ಜರಿ ಮಾಡಿಸ್ಕೋಬೇಕು ಅಂತಲೇ ಅವರು ಮೆಡಿಕಲ್ ಬೇಲ ಪಡ್ಕೊಂಡ್ ಬಂದಿರೋದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ ಅವ್ರ ಅನಾರೋಗ್ಯದಿಂದಾಗಿ ಅವ್ರಿಗೆ ಜಾಮೀನು ಸಿಕ್ಕಿರೋದು ಅದು ಆರು ವಾರ ಈ ಟ್ರೀಟ್ಮೆಂಟ್ ಅಲ್ಲಿ ಅವರು ಸರ್ಜರಿಯನ್ನು ಮಾಡಿಸ್ಕೋಬೇಕು ಅಂತ ಕೇಳ್ಕೊಂಡು ಬಂದಿದ್ದಾರೆ ಈ ಒಂದು ವಾರದಲ್ಲಿ ಕೊಡಬೇಕಲ್ಲ ಹೆಂಗಾದ್ರು ಕೋರ್ಟಿಗೆ ಕೊಡ್ತಾರೆ ಏನು ವರದಿ ಕೊಡ್ತಾರೆ ಅನ್ನೋದನ್ನ Norbeco.